ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಮಾಜಿ ಸಾರಿಗೆ ಸಚಿವರ ಕ್ಷೇತ್ರದಲ್ಲಿ ಬಸ್ ವ್ಯವಸ್ಥೆಯೇ ಕಣ್ಮರೆಯಾಗೋಗಿದೆ. ಲಕ್ಷ್ಮಣ್ ಸವದಿ ಸ್ವಕ್ಷೇತ್ರದಲ್ಲಿ ಬಸ್ ಅನ್ನೇ ಕಾಣದ ಗ್ರಾಮಸ್ಥರು ಎಸ್ ಬೆಳಗಾವಿ ಅಥಣಿ ತಾಲ್ಲೂಕಿನ ಪಡತರವಾಡಿ ಈ ಗ್ರಾಮದಲ್ಲಿ ಇಲ್ಲಿನ ಗ್ರಾಮಸ್ಥರು ಬಸ್ ಅನ್ನೇ ನೋಡಿಲ್ಲ. ಎಸ್ ಸಾರಿಗೆ ಸಚಿವರ ಸ್ವಕ್ಷೇತ್ರ ಅದರಲ್ಲೂ ಕೂಡ ಮಾಜಿ ಸಾರಿಗೆ ಸಚಿವ ಲಕ್ಷ್ಮಣ್ ಸವದಿ ಸ್ವಕ್ಷೇತ್ರದಲ್ಲಿ ಗ್ರಾಮಸ್ಥರು ಬಸ್ ಅನ್ನೇ ಕಾಣಲ್ಲ. ಬೆಳಗಾವಿಯ ಅಥಣಿ ತಾಲ್ಲೂಕಿನ ಪಡತರವಾಡಿ ಗ್ರಾಮದಲ್ಲಿ ಬಸ್ಗಳೇ ಇಲ್ಲ. ಗ್ರಾಮಸ್ಥರು ಸರ್ಕಾರದ ವಿರುದ್ಧವಾಗಿ ಸಾಲು ಸಾಲು ಆರೋಪಗಳನ್ನು ಮಾಡುತ್ತಿದ್ದಾರೆ, ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಿಂದೆ ಏನೇ ಮಾಡ್ಕೊಂಡ್ರು ಈ ಗ್ರಾಮಕ್ಕೆ ಬಸ್ನ ಪ್ರಯಾಣ ಮಾತ್ರ ಇಲ್ಲ. ಫ್ರೀ ಬಸ್ ಪ್ರಯಾಣ ಇದೆ, ಆದರೆ ಇಲ್ಲಿ ಬಸ್ಗಳೇ ಇಲ್ಲ. 15 ವರ್ಷಗಳಿಂದ ಈ ಗ್ರಾಮದಲ್ಲಿ ಬಸ್ ಅನ್ನ ಕಾಣ್ತಾ ಇಲ್ಲ ಸಾರ್ವಜನಿಕರು. ಬರೋಬ್ಬರಿ ಒಂದಲ್ಲ ಎರಡಲ್ಲ 15 ವರ್ಷಗಳಿಂದ ಗ್ರಾಮದಲ್ಲಿ ಬಸ್ ಕಾಣದ ಸಾರ್ವಜನಿಕರಿದ್ದಾರೆ. ಅದು ಕೂಡ ಮಾಜಿ ಸಾರಿಗೆ ಸಚಿವರ ಸ್ವಕ್ಷೇತ್ರದಲ್ಲಿ. ಎಸ್ ಶಕ್ತಿ ಯೋಜನೆಯಿಂದಾಗಿ ಏನೆಲ್ಲ ಆಗ್ತಾ ಇದೆ ರಾಜ್ಯಾದ್ಯಂತ ಅನ್ನೋದರ ಕುರಿತಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಬೆಳಗ್ಗೆಯಿಂದ ಅಭಿಯಾನವನ್ನು ನಿರಂತರವಾಗಿ ಬಿತ್ತರಿಸ್ತಾ ಇದೆ. ಸುದ್ದಿಯನ್ನು ನಿರಂತರ ಅಭಿಯಾನವನ್ನು ನಡೆಸ್ತಾ ಇದೆ. ಸೊ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಸ್ವಕ್ಷೇತ್ರ ಮಾಜಿ ಸಾರಿಗೆ ಸಚಿವರ ಸ್ವಕ್ಷೇತ್ರದಲ್ಲಿ ಬಸ್ನ ವ್ಯವಸ್ಥೆಯೇ ಇಲ್ಲ. ಒಂದು ಕಡೆ ಶಕ್ತಿ ಯೋಜನೆ ಬಂದು ಏನು ಪ್ರಯೋಜನ ಆಯಿತು ಅನ್ನೋ ಪ್ರಶ್ನೆಯಲ್ಲಿ ಮೂಡಿದೆ. ಶಕ್ತಿ ಯೋಜನೆ ಇರೋದೇನಕ್ಕೆ? ಮಹಿಳೆಯರಿಗೆ ಉಚಿತವಾಗಿ ರಾಜ್ಯಾದ್ಯಂತ ಪ್ರಯಾಣ ಮಾಡೋದಕ್ಕೆ. ಆದರೆ ಈ ಊರಿಗೆ ಬಸ್ಸೇ ಬರೋದಿಲ್ಲ ಅಂದರೆ ಮಹಿಳೆಯರು ಏನರಲ್ಲಿ ಪ್ರಯಾಣ ಮಾಡ್ತಾರೆ? ಶಕ್ತಿ ಯೋಜನೆಯ ಲಾಭವನ್ನೇ ಈ ಊರಿನ ಗ್ರಾಮಸ್ಥರು ಪಡೆದುಕೊಂಡಿಲ್ಲ. ಸೊ ಈಗಾಗಲೇ ಸರ್ಕಾರಕ್ಕೆ ಇದು ಗಮನಕ್ಕೆ ಬಂದಿಲ್ವಾ, ಸರ್ಕಾರದ ಗಮನಕ್ಕೆ ಯಾರೂ ತಂದಿಲ್ವಾ ಅಂತ ಅಲ್ಲ, ಸಾಲು ಸಾಲು ಮನವಿಗಳನ್ನು ಮಾಡಿಕೊಂಡಿದ್ದಾರೆ. ಏನೇ ಆದರೂ ಈ ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಸರ್ಕಾರ ಇದುವರೆಗೂ ಕಲ್ಪಿಸಿಕೊಟ್ಟಿಲ್ಲ. ಎಸ್ ಬೆಳಗಾವಿಯ ಅಥಣಿ ತಾಲೂಕಿನ ಪಡತರವಾಡಿಯ ಗ್ರಾಮದ ಸ್ಟೋರಿ ಇದು ಅಂತಲೇ ಹೇಳಬಹುದು. ಯಾಕಂದರೆ ಶಕ್ತಿ ಯೋಜನೆ ರಿಲೀಸ್ ಆಗಿ ಲಾಭಕ್ಕಿಂತ ನಷ್ಟಗಳೇ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ಸೊ ಹೀಗಾಗಿ ಈ ಗ್ರಾಮದಲ್ಲಿ ಬಸ್ಸನ್ನು ನೋಡಿಲ್ಲ. ಸೊ ಇದು ಕೂಡ ಬಹುದೊಡ್ಡ ನಷ್ಟ ಅಂತಲೇ ಹೇಳಬಹುದು. ಶಕ್ತಿ ಯೋಜನೆ ಇರೋದೇ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ. ಪ್ರಯಾಣ ಮಾಡೋದಕ್ಕೆ ಬಸ್ ಬೇಕು. ಫಸ್ಟ್ ಆಫ್ ಆಲ್ ಬಸ್ಸೇ ಇಲ್ಲ ಅಂದರೆ ಏನರಲ್ಲಿ ಪ್ರಯಾಣ ಮಾಡ್ತಾರೆ? ಈಗಾಗಲೇ ವಿದ್ಯಾರ್ಥಿಗಳು ಪರದಾಟವನ್ನು ಪಡ್ತಿದ್ದಾರೆ, ಪುರುಷರು ನಮಗೆ ನಿಂತು ನಿಂತು ಸಾಕಾಗಿದೆ, ಅವರು ಫ್ರೀಯಾಗಿ ಸೀಟಲ್ಲಿ ಕುತ್ಕೊಂಡು ಹೋಗ್ತಾರೆ, ನಾವು ದುಡ್ಡು ಕೊಟ್ಟು ನಿಂತ್ಕೊಂಡು ಹೋಗಬೇಕು, ವಯೋವೃದ್ಧರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಇಡೀ ರಾಜ್ಯಾದ್ಯಂತ ಶಕ್ತಿ ಯೋಜನೆಯ ಕುರಿತಾಗಿ ಕಿಡಿಕಾರಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಬಸ್ ಸಂಬಂಧ ಸವದಿ ಕ್ಷೇತ್ರದಲ್ಲಿ ಚಿಚ್ಚಾಟನ್ನು ನಡೆಸಿದ್ದಾರೆ. ಹಾಗಾದರೆ ಆ ಊರಿನ ಗ್ರಾಮಸ್ಥರು ಏನು ಹೇಳಿದರು ನೋಡೋಣ. ಸ್ವತಂತ್ರ ಬಂದು 77 ವರ್ಷ ಕಳೆದರೂ ಇನ್ನೂ ಕೆಲವು ಗ್ರಾಮಗಳಿಗೆ ಬಸ್ ಸಂಪರ್ಕ ಇಲ್ಲದೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಪರದಾಡುವಂತಾಗಿದೆ. ಸದ್ಯ ಕರ್ನಾಟಕ ರಾಜ್ಯದಲ್ಲಿರುವ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಡತರವಾಡಿ ಗ್ರಾಮಸ್ಥರು ಸದ್ಯ ಈಗ ಮೂಲಭೂತ ಸೌಕರ್ಯಕ್ಕಾಗಿ ಪ್ರತಿಕ್ಷಣವೂ ಪರದಾಡುವಂತಾಗಿದೆ. ನಾವು ಪಡತರವಾಡಿ ಗ್ರಾಮದಲ್ಲಿರದೇವೆ, ಆದರೆ ಇಲ್ಲಿನ ಗ್ರಾಮಸ್ಥರಿಗೆ ಕಳೆದ 15 ವರ್ಷಗಳಿಂದ ಹೆಚ್ಚಕ್ಕೂ ಇಲ್ಲಿ ಬಸ್ ಸಂಚಾರ ಇಲ್ಲದೇ ಇರೋದರಿಂದ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೈರಾಣಾಗಿ ಹೋಗಿದ್ದಾರೆ. ಇಲ್ಲಿ ಸರಿಸುಮಾರು 4000ಕ್ಕೂ ಹೆಚ್ಚು ಗ್ರಾಮಸ್ಥರು ಹೊಂದಿದ್ದರು. ಹಲವಾರು ವಿದ್ಯಾರ್ಥಿಗಳು, 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಥಣಿ ಪಟ್ಟಣ ಮತ್ತು ಇನ್ನಿತರ ವಿವಿಧ ಗ್ರಾಮಗಳಿಗೆ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ರೈತಾಪಿ ಜನರು ಸಂಚಾರ ಮತ್ತು ಪ್ರಯಾಣ ಬೆಳೆಸುತ್ತಾರೆ. ಆದರೂ ಈ ಗ್ರಾಮಕ್ಕೆ ಬಸ್ ಸೌಕರ್ಯವನ್ನು ಸರ್ಕಾರ ಕಲ್ಪಿಸಿಲ್ಲ. ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ರೀತಿಯಾಗಿ ಇಲ್ಲಿನ ಸರ್ಕಾರ ಮತ್ತು ಅಧಿಕಾರಿಗಳು ಸ್ಪಂದನೆ ನೀಡಿಲ್ಲ. ವಿಪರ್ಯಾಸ ಏನಂದರೆ, ಮಾಜಿ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿಯವರ ಸ್ವಕ್ಷೇತ್ರದ ಅಥಣಿ ತಾಲೂಕಿನ ಪಡತರವಾಡಿ ಗ್ರಾಮಕ್ಕೆ ಇದುವರೆಗೆ ಇಲ್ಲಿ ಬಸ್ ಸಂಚಾರ ಇಲ್ಲದೆ ಎಂಬುದು ಇಲ್ಲಿನ ಸದ್ಯ ವಿಪರ್ಯಾಸವಾಗಿದೆ. ನಮ್ಮ ಜೊತೆ ಮಾತನಾಡೋಕ್ಕೆ ಪಡತರವಾಡಿ ಗ್ರಾಮಸ್ಥರಿದ್ದಾರೆ. ಎಷ್ಟು ವರ್ಷದಿಂದ ಬಸ್ ಸಂಪರ್ಕ ಇಲ್ಲ ಎಂಬುದನ್ನು ಅವ್ರನ್ನ ಕೇಳೋಣ. ಸರ್, ಎಷ್ಟು ವರ್ಷದಿಂದ ಬಸ್ ಇಲ್ಲ, ಇಲ್ಲಿ ಏನೇನು ಕೊರತೆ ಇದೆ, ನಿಮಗೆ ಇದರಿಂದ ಏನು ತೊಂದರೆ ಆಗ್ತಾ ಇದೆ ಅಂತ? ಸರ್, ನಮ್ಮತ್ತೆ ಏನಾದರೂ ಹೇಳ್ತೀವಿ ಸರ್, 10 ವರ್ಷ ಮೇಲ್ಪಟ್ಟಾಯಿತು, ಇನ್ನೂ ಬಸ್ಸಿನ ವ್ಯವಸ್ಥೆ ಇಲ್ಲ. ನಮ್ಮ ಊರಿಗೆ ಬಸ್ ಬರೋದೇ ಇಲೆಕ್ಷನ್ ಟೈಮ್ದಲ್ಲಿ ಮೂರು ಸಲ,
ಮತಪೇಟೆಗೆ ತಗೊಂಡ್ ಅಷ್ಟೇ ಬರ್ತದ್ರಿ, ಆಮೇಲೆ ಬಸ್ ಇಲ್ಲಿ ವ್ಯವಸ್ಥೆ ಇಲ್ಲ. ಬಸ್ ಎಲ್ಲಿಗೆ ಬರ್ತೈತಿ, ಎಷ್ಟು ಕಿಲೋಮೀಟರ್ ನೀವು ದೂರ ನಡ್ಕೋತ ಹೋಕ್ಕಿರಿ, ಏನೇನು ತೊಂದರೆ ಆಗ್ಲತ್ತಿ? ಇಲ್ಲಿದಿಂದ 1.5 ಕಿಲೋಮೀಟರ್ ಐತ್ರಿ ಬಸ್ ಸ್ಟ್ಯಾಂಡ್, ನಮ್ಮ ರೋಡ್ ಐತ್ರಿ ತೆಲಸಂಗಿಗಳ ರೋಡ್, ಅಲ್ಲಿದಿಂದ ಆ ಕಡೆ ಹೋಗ್ತೈತ್ರಿ, ಈ ಕಡೆ ಒಳಗೆ ಬರಲ್ಲ, ಅದೇ ಒಂದೇ ಬಸ್ ಐತ್ರಿ. ವಿದ್ಯಾರ್ಥಿಗಳಿಗೆ ಮತ್ತು ಗರ್ಭಿಣಿ ಮಹಿಳೆಗೆ ವಯರುದ್ರಿಗೆ ಎಷ್ಟು ತೊಂದರೆ ಆಕತಿ? ಫುಲ್ ತೊಂದರೆ ಇದ್ರಿ, ಅದ್ರ ಕೇಳೋರು ಯಾರು ಇಲ್ಲ. ಎಷ್ಟು ಸಲ ಮನೆ ಎಲ್ಲರಿಗೆ ಹೇಳಿದ್ರು ಸರ್, ಶಾಸಕರಿಗೆ ಹೇಳಿದೆವು, ಮತ್ತೆ ನಮ್ಮ ಎಲ್ಲ ZP TP ಎಲ್ಲ ಮೆಂಬರ್ಗಳಿಗೆ ಹೇಳಿದೆವು, ಆದರೂ ಯಾರೂ ಅದಕ್ಕೆ ಕೇರ್ ತಗೋತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಹೆಂಗೆ ಪರಿಸ್ಥಿತಿ ಅಂತ, ಏನು ಮುಂದಿನ ಕ್ರಮ ಏನು ಕೈಗೊಳ್ತೀರಿ ಅಂತ? ಇನ್ನು ಅದರ ಮುಂದೆ ಈ ಸೌಲತ್ತೆ ಮಾಡಿಕೊಡ್ರಿ, ಇಲ್ಲಾಂದರೆ ಮತ್ತೆ ಬೇರೆ ಎಲ್ಲ ನಾವು ಎಲ್ಲ ಊರಿನವ್ರು ಹಿರಿಯರು ಮಾತಾಡಿಕೊಂಡು ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಹೇಳ್ತೀವಿ ಸರ್. ಇದಿಷ್ಟು ಗ್ರಾಮಸ್ಥರ ಮಾತು. ಇಲ್ಲಿ ನಮಗೆ ಸರಿಸುಮಾರು 15 ವರ್ಷಗಳಿಂದ ಬಸ್ ಸಂಪರ್ಕ ಇಲ್ಲ, ಮತ್ತು ಇಲ್ಲಿ ಬಸ್ ಬರುವುದು ಚುನಾವಣೆ ನಡೆದಾಗ ಮಾತ್ರ ಇಲ್ಲಿ ಬಸ್ಗಳು ಬರ್ತವೆ, ಅದರ ಹೊರತಾಗಿ ನಾವು ಈ ಗ್ರಾಮದಲ್ಲಿ ಬಸ್ಸನ್ನೇ ನೋಡಿಲ್ಲ ಎಂದು ಒಂದು ರೀತಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಶಿವರಾಜ್ ಹೆಸರಿಗೆ, ಜಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ಶಾಲಾ ಕಾಲೇಜು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ, ದಿನನಿತ್ಯವೂ ಅವರು ಪರದಾಟವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮೂರಿಗೆ ಬಸ್ ಬರೋದು ಒಂದೇ ಸಲ, ಅದು ಕೂಡ ಎಲೆಕ್ಷನ್ ಟೈಮಲ್ಲಿ 3 ಬಸ್ಗಳು ಬರುತ್ತೆ ಅಂತ ಬಹಳ ನೋವಿನಿಂದ ಹೇಳಿಕೊಂಡ್ರು ಆ ಊರಿನ ಗ್ರಾಮಸ್ಥರು. ಬಸ್ನ ಮುಖವನ್ನೇ ನೋಡಿಲ್ಲ ಮಾಜಿ ಸಾರಿಗೆ ಸಚಿವರ ಸ್ವಕ್ಷೇತ್ರದಲ್ಲಿ ಅಂದರೆ ನಿಜಕ್ಕೂ ಕೂಡ ಇದು ದೊಡ್ಡ ವಿಪರ್ಯಾಸ ಅಂತಲೇ ಹೇಳಬಹುದು. ಹಲವಾರು ಬಾರಿ ಅಧಿಕಾರಿಗಳಿಗೆ ಹಾಗೆ ಲಕ್ಷ್ಮಣ್ ಸವದಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸರ್ಕಾರದ ವಿರುದ್ಧ ಈಗ ಪಡತರವಾಡಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಎಸ್, ನಾವು ಬೆಳಗ್ಗೆಯಿಂದ ಹೇಳ್ತಿದ್ವಿ ಶಕ್ತಿ ಯೋಜನೆ ರಿಲೀಸ್ ಮಾಡಿ ಏನು ಪ್ರಯೋಜನ, ಕೆಲವೊಂದು ಗ್ರಾಮಗಳಿಗೆ ಬಸ್ಸೇ ಹೋಗೋದಿಲ್ಲ. ಸೊ ಹೀಗಾಗಿ ಶಕ್ತಿ ಯೋಜನೆಯ ಲಾಭವನ್ನು ತಾನೇ ಆ ಗ್ರಾಮಸ್ಥರು ಯಾವ ರೀತಿ ಪಡೆದುಕೊಳ್ತಾರೆ, ಮತ್ತೊಂದು ಕಡೆ ಬಸ್ ಇದ್ದರೂ ಕೂಡ ಒಂದು ದಿನಕ್ಕೆ ಒಂದೋ ಎರಡೋ ಬಸ್ ಇರುತ್ತೆ ಅಷ್ಟೇ. ಸೊ ಮತ್ತೊಂದು ಕಡೆ ವಿದ್ಯಾರ್ಥಿಗಳು ದಿನನಿತ್ಯ ಪರದಾಟ ಪಡುವಂತಹ ಪರಿಸ್ಥಿತಿ, ಆ ಬರುವ ಬಸ್ಗಳು ಯಾವುದೋ ಟೈಮಿಗೆ ಬರ್ತವೆ, ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಹೋಗೋರು ಟೈಮಿಂಗ್ಸೇ ಬೇರೆ ಇರುತ್ತೆ. ಅದು ಹಂಗೆ ಬಂದು ಹಿಂಗೆ ಹೋದರೆ ನಾವು ಯಾವ ರೀತಿ ಪ್ರಯಾಣ ಮಾಡಬೇಕು? ಬರೋಬ್ಬರಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಮೇನ್ ರೋಡಿಗೆ ಬಂದು ಅಲ್ಲಿಂದ ಬಸ್ಗೋಸ್ಕರ ಕಾದು ಮತ್ತೆ ಹೋಗಬೇಕು ಅಂತ ಈಗ ಇಲ್ಲಿನ ಗ್ರಾಮಸ್ಥರು ಕೂಡ ಕಿಡಿಕಾರ್ತಿದ್ದಾರೆ. ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅಲ್ಲಿನ ಸ್ಥಳೀಯರಾಗಿರುವಂತಹ ಜ್ಞಾನದೇವ ಜಾಧವ್ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಮಾಜಿ ಸಾರಿಗೆ ಸಚಿವರು, ಸ್ವಕ್ಷೇತ್ರ ಬೇರೆ, ಸೊ ಅವರ ಸ್ವಕ್ಷೇತ್ರದಲ್ಲಿ ಬಸ್ಗಳೇ ಬರ್ತಿಲ್ಲ ಅಂತ ಕೇಳಿ ನಿಜಕ್ಕೂ ಕೂಡ ಎಲ್ರಿಗೂ ಶಾಕ್ ಆಗಿದೆ. ಸೊ ನೀವು ಯಾವ ರೀತಿ ಪ್ರಯಾಣ ಮಾಡ್ಬೇಕಂದ್ರೆ ಎಷ್ಟು ದೂರ ನಡೆದುಕೊಂಡು ಹೋಗ್ಬೇಕು, ಹೇಗೆ ಪ್ರಯಾಣ ಮಾಡ್ತೀರಾ, ಎಷ್ಟು ಕಷ್ಟ ಆಗ್ತಾ ಇದೆ ನಿಮಗೆ, ಏನು ಹೇಳ್ತೀರಾ ಈ ಬಗ್ಗೆ? ಮೇಡಮ್, ಕಷ್ಟ ಅಂತೂ ಭಾಳ ಇದೆ ಮೇಡಮ್, ಆದರೆ ನಮ್ಮ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅಂತೂ ಪೂರ್ತಿ ಪ್ರಾಬ್ಲಮ್ ಆಗಿದೆ ಮೇಡಮ್. ಯಾರಾದರೂ ಬೈಕ್ ಬಂದರೆ ಬೈಕಿಗೆ ಕೈಯಾಗಿ ಮಾಡಿ ಹೋಗ್ಬೇಕು, ಇಲ್ಲಾದರೆ ಸೈಕಲ್ ಮೇಲೆ ಹೋಗ್ಬೇಕು. ಇಲ್ಲಿಂದ ಐಗಡಿ 5 ಕಿಲೋಮೀಟರ್ ಇದೆ ಮೇಡಮ್, ಕೆಲಸಂಗೆ 7 ಕಿಲೋಮೀಟರ್ ಇದೆ. ಈ ಕಡೆ ನಡ್ಕೊಂಡು ಹೋಗ್ಬೇಕು, ಇಲ್ಲಾದ್ರೆ ಯಾರು ಬೈಕ್ ಬಂದ್ರೆ ಕೈ ಮಾಡ್ಕೊಂಡು ಹೋಗ್ಬೇಕು. ಬಸ್ಸಿನ ವ್ಯವಸ್ಥೆನೇ ಇಲ್ಲಾಗಿದೆ ಮೇಡಮ್. ವಿದ್ಯಾರ್ಥಿಗಳೆಲ್ಲ ಹಾಗಾದ್ರೆ ಶಾಲಾ ಕಾಲೇಜುಗಳಿಗೆ ಯಾವ ರೀತಿ ಹೋಗ್ತಾರೆ ಸರ್? ಇದೇ ರೀತಿ ಮೇಡಮ್, ಯಾರಾದ್ರೂ ಬೈಕ್ ಹೋಗ್ತಿದ್ರೆ ಅವ್ರಿಗೆ ಕೈ ಮಾಡೋದು ಹೋಗುದು, ಇಲ್ಲಾದ್ರೆ ಯಾವ್ದಾದ್ರೆ ಒಂದು ಪ್ರೈವೇಟ್ ವೆಹಿಕಲ್ ಬರ್ತಾ ಇದೆ ಅದರಲ್ಲಿ ಹೋಗುದು, ದುಡ್ಡು ಕೊಟ್ಟು ಹಾಗೆ ಆಗಿದೆ. ಸಂಬಂಧಪಟ್ಟ ಸುಮಾರು ಸರ ಹೇಳಿದಿರಾ ಅಂತ ನಮಗೂ ಕೂಡ ಮಾಹಿತಿ ಬಂತು, ಅವ್ರು ಏನ್ ಹೇಳಿದ್ರು? ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ ಅಂದಿರು ಮೇಡಮ್. ಅದಕ್ಕಾಗಿ ಹೇಳಿದ್ರು ಮಾಡಿದ್ರು, ಆದ್ರೆ ಅದು ಒಂದೇ 2 ತಿಂಗಳಲ್ಲೇ ಬಂದಾಯ್ತು ಮೇಡಮ್. ಇಲ್ಲಿದಿನ ತೆಲಸಂಗ ರೂಟ್ ಹೋಗೋದು ಬಸ್ ಬರ್ತಿತ್ತು ಮೇಡಮ್, ಆದ್ರೆ ಊರಲ್ಲೇ ಬರ್ತಿಲ್ಲ ಮೇಡಮ್. ಅದೇ ಊರ್ ಹೊರಗಡೆನೆ ಬರ್ತಿತ್ತು, ಅಲ್ಲಿದಿಂದ ವಿದ್ಯಾರ್ಥಿಗಳು ಹೋಗ್ತಿದ್ರು, ಅದೇ ಬಂದಾಯ್ತು ಮೇಡಮ್. ಮತ್ತೆ ಈಗ ಊರು ಆಚೆ ಹೋಗ್ತಿದ್ದು ಈಗ ಬರ್ತಿಲ್ಲ? ಇಲ್ಲ ಇಲ್ಲ ಮೇಡಮ್. ಹಾಗಾದ್ರೆ ನೀವು ಬೇರೆ ಊರುಗಳಿಗೆ ಹೋಗ್ಬೇಕಂದ್ರೆ ಹೆಂಗ್ ಹೋಗ್ತೀರಾ? ಪ್ರೈವೇಟ್ ವೆಹಿಕಲೇ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ಓಕೆ, ಹೌದು ಮೇಡಮ್. ಪ್ರೈವೇಟ್ ಬಸ್ಸಲ್ಲಿ ಪ್ರಯಾಣ, ಸರ್ಕಾರಿ ಬಸ್ ಇಲ್ವೇ ಇಲ್ಲ? ಸರ್ಕಾರಿ ಬಸ್ ಇಲ್ಲ ಮೇಡಮ್, ಅದು ಅಥಣಿದಿಂದ ಬನ್ನೂರ್ ಅಂತ ಬಸ್ ಇದೆ ಮೇಡಮ್, ಲೋಕಲ್ ಬಸ್ ಇದೆ. ಆ ಬಸ್ ಆ ಟೈಮು ಇಲ್ಲ ಮೇಡಮ್, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತೇ ಆಗ್ತಾ ಇಲ್ಲ ಮೇಡಮ್.
ಅದು ನಮ್ಮ ಊರಲ್ಲಿ ಇಲ್ಲ, ಊರ್ ಹೊರಗಡೆನೆ ಒಂದು ಕಿಲೋಮೀಟರ್ ಆಯ್ತಾ ಇದೆ ಮೇಡಮ್. ಅದು ಅಟ್ಲೀಸ್ಟ್ ಪ್ರೈವೇಟ್ ಬಸ್ ಊರ್ ಒಳಗಡೆ ಬರುತ್ತಾ? ಪ್ರೈವೇಟ್ ಬಸ್ ಬರಲ್ಲ ಮೇಡಮ್. ಪ್ರೈವೇಟ್ ವೆಹಿಕಲ್ಗಳು ಇವೆ, ಫೋರ್ ವೀಲರ್ ವೆಹಿಕಲ್ ಇವೆ ಮೇಡಮ್, ಅವೇ ತಗೊಂಡು ಹೋಗ್ತಿದ್ದಾರೆ. ಓಕೆ ಓಕೆ, ಆದಷ್ಟು ಬೇಗ ನಿಮ್ಮ ಗ್ರಾಮಕ್ಕೆ ಬಸ್ನ ವ್ಯವಸ್ಥೆ ಸರ್ಕಾರ ಮಾಡಿಕೊಡ್ಲಿ, ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ ಅಂತ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಜೈ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದಿಷ್ಟು ಅಲ್ಲಿನ ಸ್ಥಳೀಯರಾಗಿರುವಂತಹ ಮಾತಾಗಿತ್ತು. ಸೊ ಸರ್ಕಾರಿ ಬಸ್ಸನ್ನೇ ನಾವು ನೋಡಿಲ್ಲ, ಪ್ರೈವೇಟ್ ಬಸ್ಸಲ್ಲೇ ನಾವು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ದಿನನಿತ್ಯ ವಿದ್ಯಾರ್ಥಿಗಳು ಕೂಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.